ಬಂದಿತು ಶಾಂತಿಯ ಕಾಣಲಿಲ್ಲ ಸಾಸಿರ ಬಂದರೆ ಶಾಂತಿ ಎಂದರಿತೇನು ಸಾಸಿರ ಬಂದಿತು ಶಾಂತಿಯ ಕಾಣಲಿಲ್ಲ ಸಾಸಿರ ಸಾಸಿರ ಬೇಡವೆನ್ನುವರಿಗೆ ನೀಡುವ ದೊರೆನಿ ರೂಢಿಯ ಬಲ್ಲೇನು ಕಾಡುವುದಿಲ್ಲವೋ ಬೇಡ ಎನ್ನುವರಿಗೆ ನೀಡುವ ದೊರೆನಿ ರೂಢಿಯ ಬಲ್ಲೇನು ಕಾಡುವುದಿಲ್ಲವೋ ನೀಡಿದ
ಶಾಸ್ತ್ರಗಳ ಓದಲರಿಯದವಗೆ ಹರಿಯ ನಾಮ ಆದಿ ಪುರುಷನ ಪೂಜಿಸದವಗೆ ಹರಿಯ ನಾಮ ವೇದ ಶಾಸ್ತ್ರಗಳ ಓದಲರಿಯದವಗೆ ಹರಿಯ ನಾಮ ಆದಿ ಪುರುಷನ ಪೂಜಿಸದವಗೆ ಹರಿಯ ನಾಮ ಸಾಧಿಸಬೇಕು ಮೋಕ್ಷವೆಂಬುವರಿಗೆ ಹರಿಯ ಹರಿಯನಾಮ ದಾನ
ನಿನ್ನ ಚರಣಕ್ಕೆ ಎರಗಲಿ ಕಣ್ಣು, ಎರಕದಿಂದಲೇ ನಿನ್ನ ನೋಡಲಿ ಹರಿಯೇ. ಶಿರ ನಿನ್ನ ಚರಣಕ್ಕೆ ಎರಗಲಿ ಕಣ್ಣು, ಎರಕದಿಂದಲೇ ನಿನ್ನ ನೋಡಲಿ ಹರಿಯೇ. ಕರಣಗೆ ತಂಗಳ ಕೇಳಲಿ ನಾಸಿಕ, ನಿರುಮಾಲ್ಯಾನುದಿನ ಘ್ರಾಣಿಸಲಿ. ಕರಣಗೆ ತಂಗಳ ಕೇಳಲಿ ನಾಸಿಕ, ನಿರುಮಾಲ್ಯಾನುದಿನ ಘ್ರಾಣಿಸಲಿ. ಶಾಸ್ತ್ರ ಶ್ರವಣ ಮಾಡಿ ಅದರಲ್ಲಿ ಏನ್ ಸಿದ್ಧ ಆಗ್ತದೆ ಅಂತಂದ್ರೆ,
ವ್ಯಾಖ್ಯಾನವನ್ನು ಮಾಡುವವನಿಗೆ ಉತ್ತಮವಾದ ಮೋಕ್ಷ. ಯಾಕೆ? ಶ್ರೀಮದ್ ಆಚಾರ ಮಾತ್ರ ಹೇಳ್ತಾರೆ, ಯಾವನಿಗೆ ಯಾವ ಅಧಿಕಾರವಿದೆ, ಅಧಿಕಾರ ಹೇಗೆ ಗೊತ್ತಾಗುವುದು, ಅಧಿಕಾರ ಹೇಗೆ ಗೊತ್ತಾಗುವುದು. ಮೊದಲನೇ ಅಧಿಕಾರ ಸ್ಥೂಲವಾಗಿ ಹೇಳುವುದು ಉಪನಯನ. ಬ್ರಾಹ್ಮಣ ಬ್ರಾಹ್ಮಣಾದಿ ಪುರಾಣಗಳು ಒಬ್ಬ ಘಟ್ಟಯಿಲ್ಲ, ನನಗೆ ಅರ್ಥವಾಗುವುದಿಲ್ಲ ಅಂತಾನೆ. ಆ ಮನುಷ್ಯ ವೇದಾರ್ಥವನ್ನು ತಿಳಿದುಕೊಳ್ಳದೆ ಇದ್ದರೆ ಸಾಧನೆ ಆಗಿಲ್ಲ ನಿಜ, ಆದರೆ ಅವನಿಗೆ ಅಗತ್ಯವಿಲ್ಲ, ಪಾಪವಿಲ್ಲ. ಯಾವ ಮನುಷ್ಯ ಎಲ್ಲ ಓದಲಿಕ್ಕೆ ಅವರಿಗೆ ಅವನು ಮೆಡಿಸಿನ್ ಓದ್ತಾನೆ, ಭಾರಿ ಬುದ್ಧಿವಂತ, ವೇದಾರ್ಥ ಲಾ ಎಲ್ಲ ಓದ್ತಾನೆ ಅಥವಾ ಇಂಜಿನಿಯರಿಂಗ್ ಓದ್ತಾನೆ, ಎಲ್ಲ ಮಾಡ್ತಾನೆ. ಅಧಿಕ ಬುದ್ಧಿ ಎಲ್ಲದೇ ಇದ್ದವರಿಗೆ ಕೇವಲ ನಾಮ ಮಾತ್ರದಿಂದಲೇ ಮೋಕ್ಷ. ಬುದ್ಧಿ ಇದ್ದವರಿಗೆ ಕೇವಲ ನಾಮ ಮಾತ್ರದಿಂದ ಮೋಕ್ಷ ಪರ್ವತ ಆಗುವುದಿಲ್ಲ ಅಂತನ್ನುವ ಮಾತನ್ನ ನಾನು ಇಲ್ಲಿ ತಿಳಿದುಕೊಳ್ಳ ಕೇವಲ ದಾಸರಾಗಿದ್ದ ತಿಳಿದುಕೊಳ್ತೇನೆ, ಅದರಿಂದಲೇ ನನಗೆ ಮೋಕ್ಷವಾಗಲಿ ಅಂತ ಹೇಳಿದರೆ ಮಾತ್ರ ಅದು ಸರಿಯಾದದ್ದು ಅಲ್ಲ. ಶ್ರೀಮದಾಚಾರ್ಯದ ಒಪ್ಪಿಗೆ ಇಲ್ಲ. ಇದೀ ಕೇಳಾಡಿಕರವನ್ನ ಸಂತೋಷ ಈ ಒಂದು ಗ್ರಹಣ ಮಾಡಬೇಕು ಅಂತ ನಾನು ಹೇಳಿಕೊಳ್ತೇನೆ. ಬೇರೆ ಅವರು ತಮ್ಮ ಕಡೆ ತಾನೇ ಹಾಗೆ ಹಾಕುತ್ತೆ, ಅವರಲ್ಲಿ ಅರ್ಥವಿಲ್ಲ. ಅಂತ ಕಿಚ್ಚು ಬೇಡ, ಯಾವ ಕಿಚ್ಚು ಬೇಡ, ಏನೇ ಬೇಡ, ಅವಮಾನ ಮತ್ತೆ ಸಂತೋಷ ಏನಕ್ಕೆ. ನಮ್ಮ ಶ್ರೀಮಂತರ ಶ್ರೀಪತಿ ಚಲುವ ಹಾಡಿದ್ದಾರೆ, ಇಷ್ಟು ಇಷ್ಟು ದಯ ಮಾಡಿದೆ ಅತಿ ಸೋದಿಗ ಏನು. ನಮ್ಮ ವಿದ್ಯಾಪೀಠದಲ್ಲಿ ಹೇಳಿದ್ರು ವಿದ್ಯಾಪೀಠದ ಅವಿಭಾಜ್ಯ ಅಂಗರಾದವರು ಅಂತ ನಮ್ಮ ಪರಮ ಪೂಜ್ಯ ಗುಪ್ತಾಚಾರ್ಯರು ಸತ್ಯಪದವು ತಕ್ಷಣಕ್ಕೆ ಅನುಗ್ರಹ ಮಾಡಿ ಹೊರಟಿದ್ರು. ಆ ನಿರ್ಣಯವನ್ನು ತೆಗೆದುಕೊಂಡು ಪೂಜ್ಯ ಆಚಾರ್ಯರವರು ಆ ಮಾತಿನಿಂದಾಗಿ ಆ ಒಂದು ಮಾತಿನಿಂದಾಗಿ ಇಷ್ಟು ಬಾಂಧವ್ಯ ಬರುವುದು ಸಾಧ್ಯ ಆಯಿತು. ಆ ಈ ವಿದ್ಯಾದೇಶವನ್ನು ಕಳಿಸುವಾಗ ಅವರು ನಮ್ಮ ತಾಯಿ ಹೊಟ್ಟಿದ್ದರು, ಇಬ್ಬರು ಕರ್ಕೊಂಡು ಹೋಗಿ ನಾನು ಹುಚ್ಚ ಆಸ್ಪತ್ರೆಗೆ ಸೇರಿಸಬೇಕಾಗ್ತದೆ, ಹುಚ್ಚ ಆಸ್ಪತ್ರೆಗಳನ್ನು ಸೇರಿಸಬೇಕಾಗ್ತದೆ ಅಂತೇಳಿ. ಪೂಜ್ಯ ಮುಕ್ತಾಚಾರ್ಯರಿಗೆ ನಮ್ಮ ಶ್ರೀಪಾದ ಉತ್ಸವವಾಗಿದ್ದರು. ಈಗ ನಮ್ಮೆಲ್ಲರೂ ಶ್ರೀಪಾದರ ಹಿತಾಶಿಯಾಗಿ ಇದ್ದಾರೆ, ಭಗವಂತನ ಸಾಧನೆಯನ್ನು ಭಗವಂತನ ಸೇವೆಯನ್ನು ನಿರಂತರ ತಮ್ಮ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಹಾಡು ಅವರ ನಮ್ಮ ಅಕ್ಕ ನಮ್ಮ ವೈಶಕ ಸುಕ್ಕಿದ್ದಾರೆ, ಅವರಿಗೆ ಸಾಕಷ್ಟು ನಮಸ್ಕಾರ ಹಾಕ್ತೇವೆ. ಯಗುಂಟೆ ಹರಿಯ ಭಕ್ತರಿಗೆ ಭಯವುಂಟೆ ಹರಿಯ ಭಕ್ತರಿಗೆ ಭಯವುಂಟೆ ಹರಿಯ ಭಕ್ತರಿಗೆ ತತ್ವಗಳರಿಯುತ ಕೃತ್ಯವ ಮಾಡುವ ತತ್ವಗಳರಿಯುತ ಕೃತ್ಯವ ಮಾಡುವ ಸಾತ್ವಿಕರಾಗಿ ಸುಜನರಿಗೆ ಸಾತ್ವಿಕರಾಗಿ ಸುಜನರಿಗೆ ಭಯವುಂಟೆ ಹರಿಯ ಭಕ್ತರಿಗೆ ಭಯವುಂಟೆ ಹರಿಯ ಭಕ್ತರಿಗೆ ಯಾವ ಟೀಕಾಕೃತವಾದ ಗ್ರಂಥಗಳಿಗೆ ವ್ಯಾಖ್ಯಾನ ಮಾಡಿದರೆ ಅವರಿಗೆ ಟಿಪ್ಪಣಿಕಾರರು ಎಂಬುದಾಗಿ ಮಹತ್ವ ಬರ್ತದೆ.
ಕಟ್ಟಿದಾಗ ನಿಮ್ಮ ಪ್ರಯತ್ನದಿಂದ ನೀನು ಬಿಡಿಸಿಕೊಂಡು ಹೋದಂತಹ ಸಂದರ್ಭ ಏನಾದರೂ ಇದೆ ಎಂದರೆ ಅಲ್ಲಿಯೂ ಭಗವಂತನ ಪ್ರಸಾದದಿಂದಲೇ ನಿನಗೆ ಆ ಶಕ್ತಿಯನ್ನು ಕೊಟ್ಟು ಬಿಡಿಸಿಕೊಂಡು ಹೋಗುವುದಕ್ಕೆ ದೇವರು ನಿರ್ಣಯ ಮಾಡಿದ್ದಾರೆ. ನಮ್ಮ ದೇಹದೊಳಗೆ ಯಾವ ಯಾವ ಭಾಗಗಳಿಗೆ ಹರಡಬೇಕೋ ಅಲ್ಲಿ ಹರಡಬೇಕು. ಎಷ್ಟು ಇದ್ದಾಗ ನಮ್ಮ ದೇಹದೊಳಗೆ ಸಸ್ಯಗಳ ಮೇಲೆ ಪರಿಣಾಮ ಆಗಬೇಕೋ ಅದಾಗಬೇಕು. ಅದಕ್ಕೆ ವಿಳಂಬವಾಗುತ್ತೆ, ಈ ಕಡೆ ಇಚ್ಛಾ ಆಗಬೇಕು ಅಂತ ಕೇಳಿದ್ರೆ ಹೇಗೆ ಸಿಸ್ಟಮ್ ಇಟ್ಟಿದ್ದಾರೆ ಅಂತ ಹೇಳಿ ಅವನಿಗೆ ಗೊತ್ತು. ಹಾಗಾದ್ರೆ ಆ ಶರೀರ ಅದರ ಸಿಸ್ಟಮ್, ಆ ಶರೀರಾಶಯಗಳಲ್ಲಿ ಔಷಧದ ವ್ಯಾಪ್ತಿ ಎಲ್ಲವೂ ಈಶ್ವರೇಚ್ಛಾಧೀನ. ಯಾವುದೋ ನೈಯಾಯಿಕರ ಮಹಾ ತಾತ್ವಿಕರಿಗೆ ಉತ್ತರ ಕೊಡುವಾಗ ಜೀವನದಲ್ಲಿ ನಾವು ನಡೆಯಬೇಕಾದ ದಾರಿಯನ್ನು ಟೀಕಾಕೃಪಾದಕ್ಕೋಸ್ಕರ ಯಾವ್ಯಾವ ಮೊದಲು ಪಾತ್ರ ರಾಶಿ ಮತ್ತು ಶೇಖರ ಎಲ್ಲವನ್ನೂ ಅವರೊಟ್ಟಿಗೆ ನಾವು ಓದಿದ್ದೇವೆ. ಸ್ವಾರ್ಥತೆಯಲ್ಲಿ ಕಾಲ ವ್ಯರ್ಥ ಮಾಡದೆ, ಸ್ವಾರ್ಥತೆಯಲ್ಲಿ ಕಾಲ ವ್ಯರ್ಥ ಮಾಡದೆ ಪುರುಷಾರ್ಥ ಪ್ರದನ ಪಾದ ಭಜಿಪರಿಗೆ, ಪುರುಷಾರ್ಥ ಪ್ರದನ ಪಾದ ಭಜಿಪರಿಗೆ. ಕಾಮಕ್ರೋಧಗಳ ಬಿಟ್ಟ ಮನದಿ, ಕಾಮಕ್ರೋಧಗಳ ಶ್ರೀರಾಮನ ಚರಣವ ಭಜಿಪರಿಗೆ, ಶ್ರೀರಾಮನ ಚರಣವ ಭಜಿಪರಿಗೆ. ಭಯವುಂಟೆ ಹರಿಯ ಭಕ್ತರಿಗೆ, ಭಯವುಂಟೆ ಹರಿಯ ಭಕ್ತರಿಗೆ. ಸಂಗದಲ್ಲಿ ಮೋದವಗೊಳ್ಳುತ್ತ ಮಾಧವನನು ಸತತ ನೆನೆವರಿಗೆ, ಸಾಧು ಸಂಗದಲ್ಲಿ ಮೋದವಗೊಳ್ಳುತ್ತ ಮಾಧವನನು ಸತತ ನೆನೆವರಿಗೆ. ಚಿನ್ಮಯ ರೂಪ ಪ್ರಸನ್ನ ಶ್ರೀಕೃಷ್ಣನ, ಚಿನ್ಮಯ ರೂಪ ಪ್ರಸನ್ನ ಶ್ರೀಕೃಷ್ಣನ, ಉನ್ನತ ಮಹಿಮೆಯ ಸನ್ನುತಿಸಿದಗೆ, ಉನ್ನತ ಮಹಿಮೆಯ ಸನ್ನುತಿಸಿದಗೆ. ಭಯವುಂಟೆ ಹರಿಯ ಭಕ್ತರಿಗೆ, ಭಯವುಂಟೆ ಹರಿಯ ಭಕ್ತರಿಗೆ. ತತ್ವಗಳರಿಯುತ ನೃತ್ಯವ ಮಾಡುವ, ತತ್ವಗಳರಿಯುತ ನೃತ್ಯವ ಮಾಡುವ ಸಾತ್ವಿಕರಾಗಿ ಸುಜನರಿಗೆ. ಮುಳುಗಾಡಲಿ ಎನ್ನ ಭಕ್ತ ಜನದ ಸಂಘ, ದೊರಕಲಿ ಹರಿಯೇ ವೃತ್ತಿ ತತ್ವಯೋಗ ಕಾಗಲಿ ರಂಗ, ವಿಠಲ ನಿನ್ನ ದಯವಾಗಲಿ ವೃತ್ತಿ ತತ್ವಯೋಗಾಭ್ಯಾಸ ಕಾಗಲಿ ರಂಗ, ವಿಠಲ ನಿನ್ನ ದಯವಾಗಲಿ. ನಾನಿನಗೆ ಬೇಡುವುದಿಲ್ಲ ಹೃದಯ ಮಂಟಪದೊಳು ನೆಲೆಸಿರು ಹರಿಯೇ, ನಾನಿನಗೇನು ಬೇಡುವುದಿಲ್ಲ, ನಾನಿನಗೇನು ಬೇಡನಗೇನು ಬೇಡುವುದಿಲ್ಲ.
A man can give wealth. A man can give food and whatever is needed, he may give. But nobody gives credit. But the Almighty always gives his credits to us. It is his Bhagavadarya. Even Teertha says, so we must do anusandhana all the time that Lord Narayana is alone independent, and we have to bow our head all the time according to our tradition. So, having understood this felicitation, this satkara, sammana, is not mine. Everything is dedicated to our Guru and Mukhya Prana and Lord Narayana. English, vidyapeetha. I have learned ABCD means Rai. Sudha, Srimanyaya Sudha, everything is given by my Guru. Mahali Acharya Ji. So, this felicitation is completely dedicated to my Guru and Mukhya Prana and Lord Narayana. Having said these words, I will go. Gitamrita Guhe